ಜಗತ್ತನ್ನೇ ಕಾಡುತ್ತಿರುವ ಕೊರೋನಾ ಕಂಟಕ ವರ್ಷದ ಹಿಂದಿದ್ದ ಜೀವನ ವ್ಯವಸ್ಥೆಯನ್ನ ಬದಲಾಯಿಸಿಬಿಟ್ಟಿದೆ. ಹಾಗೆಯೇ ನಮ್ಮ ಅವಶ್ಯಕತೆಗಳ ವಿಚಾರದಲ್ಲೂ ಆಯ್ಕೆಗಳ ಅವಕಾಶವನ್ನ ಮುಂದಿಟ್ಟಿದೆ. ಅನಿರೀಕ್ಷಿತವಾಗಿ ಬದಲಾದ ಕಾಲಮಾನ ಹಣದುಬ್ಬರವನ್ನೇ ಸೃಷ್ಟಿಸಿದೆ. ಈ ಬೆಳವಣಿಗೆ ಆಟೋಮೊಬೈಲ್ ಕ್ಷೇತ್ರವನ್ನು ಬಿಟ್ಟಿಲ್ಲ. ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಇಂಧನ ಬೆಲೆ ಏರಿಕೆ ಪರಿಣಾಮ ಪರ್ಯಾಯ ವಾಹನಗಳ ವ್ಯವಸ್ಥೆಯತ್ತ ಜನರನ್ನ ನೋಡುವಂತೆ ಮಾಡಿದೆ. ಹೀಗಾಗಿ ಎಲೆಕ್ಟ್ರಿಕಲ್ ವಾಹನೋದ್ಯಮದಲ್ಲಿ ನಿಧಾನಗತಿಯ ಚೇತರಿಕೆ ಕಾಣಿಸಿಕೊಳ್ಳತೊಡಗಿದೆ. ಈ ವ್ಯವಸ್ಥೆಯನ್ನು ಜನಸ್ನೇಹಿಯನ್ನಾಗಿಸುವುದರ ಜೊತೆಗೆ ತನ್ನ ಇಲಾಖೆಯನ್ನು ಪ್ರಚುರಪಡಿಸಿಕೊಳ್ಳಲು ಬೆಸ್ಕಾಂ ನವೀನ ಮಾದರಿಯ ಇ ಚಾರ್ಜಿಂಗ್ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ತೆರೆದಿಟ್ಟಿದೆ. ವಾಹನೋದ್ಯಮದಲ್ಲಿ ಹೊಸ ಭರವಸೆ ಮೂಡಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿರುವ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಹೊಂದಿಕೊಳ್ಳೋದು ಈಗ ಹೊಸ ಟ್ರೆಂಡ್ ಆಗತೊಡಗಿದೆ. ಎಮಿಷನ್ ಸಮಸ್ಯೆ, ಮೇಂಟೆನೆನ್ಸ್ ಕಿರಿಕಿರಿ, ಟ್ರಾಫಿಕ್ನಲ್ಲಿ ಗಾಡಿ ಮ್ಯಾನೇಜ್ ಮಾಡೋ ಸಮಸ್ಯೆಗಳಿಂದ ಹೈರಾಣಾಗಿದ್ದ ರೆಗ್ಯುಲರ್ ವಾಹನ ಮಾಲೀಕರುಗಳು ಈಗ ಈ ವಾಹನದತ್ತ ತಮ್ಮ ಗಮನ ಹರಿಸುತ್ತಿದ್ದಾರೆ. ಸಮಸ್ಯೆ ಮುಕ್ತ ಚಾಲನೆಗೆ ಈ ವೆಹಿಕಲ್ ವರದಾನವಾಗಿ ಬರುತ್ತಿದೆ. ಆದರೆ ಈ ವಾಹನ ಕೊಳ್ಳುವವರಿಗೆ ಚಾರ್ಜಿಂಗ್ನದ್ದೇ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತು. ಪೆಟ್ರೋಲ್ ಡೀಸೆಲ್ ವಾಹನಗಳಿಗೆ ಹೋಲಿಸಿದರೆ ಇದರ ಚಾರ್ಜಿಂಗ್ ಅವಧಿಯೇ ಹೆಚ್ಚು ಕಿರಿಕಿರಿ ಹುಟ್ಟಿಸುತ್ತಿತ್ತು. ಹೀಗಾಗಿ ಒಲವಿತವರು ಈ ವಾಹನ ಕೊಳ್ಳಲು ಹಿಂದೇಟು ಹಾಕುತ್ತಿದ್ದರು. ಈಗ ಇದೇ ವಿಚಾರ ಮುಂದಿಟ್ಟುಕೊಂಡು ಬೆಂಗಳೂರಿನ ಎಲೆಕ್ಟ್ರಿಕಲ್ ವಾಹನ ಪ್ರಿಯರಿಗೆ ಬೆಸ್ಕಾಂ ಸಿಹಿ ಸುದ್ದಿಯನ್ನು ನೀಡಿದೆ. ಸಿಟಿ ವ್ಯಾಪ್ತಿಯಲ್ಲಿ ಸ್ಪೀಡ್ ಚಾರ್ಜರ್ಗಳನ್ನು ಅಳವಡಿಸಿ ಟೆನ್ಷನ್ ಫ್ರೀ ಡ್ರೈವಿಂಗ್ ಅವಕಾಶ ಮಾಡಿಕೊಡುತ್ತಿದೆ. ಬೆಂಗಳೂರಿನಲ್ಲಿರುವ ಬೆಸ್ಕಾಂ ಕೇಂದ್ರ ಕಚೇರಿ ಆವರಣದಲ್ಲಿರುವ ಎಲೆಕ್ಟ್ರಿಕಲ್ ಚಾರ್ಜರ್ ಪಾಯಿಂಟ್. ಇಲ್ಲಿ ಎಲೆಕ್ಟ್ರಿಕಲ್ ಬೈಕ್ ಜೊತೆಗೆ ಲೇಟೆಸ್ಟ್ ಮಾಡೆಲ್ನ ಕಾರ್ಗಳನ್ನ ಚಾರ್ಜ್ ಮಾಡಿಕೊಳ್ಳಬಹುದಾಗಿದೆ. 2017ರಲ್ಲಿ ಮೊದಲ ಬಾರಿಗೆ ಇ ಚಾರ್ಜಿಂಗ್ ವ್ಯವಸ್ಥೆ ಪರಿಚಯಿಸಲು ಸಂಸ್ಥೆ ಆವರಣದಲ್ಲಿ ತೆರೆದಿದ್ದ ಚಾರ್ಜಿಂಗ್ ಯೂನಿಟ್ ಘಟಕ ಜನಸ್ಪಂದನ ಹಿನ್ನೆಲೆಯಲ್ಲಿ ಮತ್ತೊಂದು ಘಟಕವನ್ನ ಹೊಂದಿಕೊಳ್ಳುವ ಮಟ್ಟಿಗೆ ಬೆಳೆದು ನಿಂತಿದೆ. ಮೊದಲನೇದಾಗಿ 2017 ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಎಲೆಕ್ಟ್ರಿಕ್ ವೆಹಿಕಲ್ ಆ್ಯಂಡ್ ಎನರ್ಜಿ ಸ್ಟೋರೇಜ್ ಅನ್ನೋ ಒಂದು ಹೊಸ ನೀತಿಯನ್ನು ದೇಶದಲ್ಲೇ ಪ್ರಥಮ ಬಾರಿಗೆ ಜಾರಿಗೊಳಿಸ್ತು. ಇದು ನಮ್ಮ ಹೆಗ್ಗಳಿಕೆ ಕರ್ನಾಟಕ ರಾಜ್ಯದಲ್ಲಿ ಫಸ್ಟು ನೀತಿನ ಜಾರಿಗೊಳಿಸಿದ್ದು. ಈ ಜಾರಿಗೊಳಿಸಿದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ನಗರ ಪ್ರದೇಶದಲ್ಲಿ ಹೆಚ್ಚುತ್ತಾ ಇರುವಂಥ ವಾಯುಮಾಲಿನ್ಯ ಮತ್ತು ಆಯಿಲ್ ಇಂಪೋರ್ಟ್ಸಲ್ಲಿ ನಾವು ಖರ್ಚು ಮಾಡ್ತಿರುವಂಥ ದುಡ್ಡು ಅದೆಲ್ಲ ಕಡಿಮೆ ಮಾಡೋದಕ್ಕೋಸ್ಕರ ಎಲೆಕ್ಟ್ರಿಕ್ ವೆಹಿಕಲ್ಸ್ನ, ವಿದ್ಯುತ್ ವಾಹನಗಳನ್ನ ಬಳಕೆನ ಜಾಸ್ತಿ ಮಾಡಬೇಕು, ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ಒಂದು ಉದ್ದೇಶ, ಮೂಲ ಉದ್ದೇಶ. ಅದರ ಜೊತೆಗೆ ಹೊಸ ಉದ್ಯೋಗ ಸೃಷ್ಟಿ ಮಾಡಬೇಕು, ಹತ್ತತ್ರ ಒಂದು 55,000 ಉದ್ಯೋಗ ಸೃಷ್ಟಿ ಮಾಡಬೇಕು ಹಾಗೂ 31,000 ಕೋಟಿ ಬಂಡವಾಳವನ್ನು ಆಕರ್ಷಿಸಬೇಕು ಅಂತ ಹೇಳಿಬಿಟ್ಟು ಈ ನೀತಿಯನ್ನು ಜಾರಿ ಮಾಡಿದ್ರು. ಈ ನೀತಿಯನ್ನು ಜಾರಿಗೊಳಿಸಿದ ನಂತರ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಇಲಾಖೆಗಳು ಹಮ್ಮಿಕೊಂಡಿದ್ದಾರೆ. ಈ ಬೆಸ್ಕಾಮು ನಮ್ಮ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡುವಂಥ ಗೌರ್ಮೆಂಟ್ ಯುಟಿಲಿಟಿ ಕಂಪನಿ. ಈ ಕನ್ವೆನ್ಷನಲ್ ವೆಹಿಕಲ್ಸ್ಗೆ ಹೆಂಗೆ ಪೆಟ್ರೋಲು ಡೀಸೆಲ್ ಅವಶ್ಯಕತೆ ಇದೆಯೋ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಎಲೆಕ್ಟ್ರಿಸಿಟಿ ಈಸ್ ದ ಬೇಸಿಕ್ ರಿಕ್ವೈರ್ಮೆಂಟ್, ಅದು ಫ್ಯೂಯಲ್ ಥರ ಸಪ್ಲೈ ಮಾಡಬೇಕಾಗತ್ತೆ. ಸೊ ಅದು ಇದು ಎಲೆಕ್ಟ್ರಿಕ್ ವೆಹಿಕಲ್ನ ನೀವು ಮನೆಯಲ್ಲಿ ಬೇಕಾದ್ರೆ ಚಾರ್ಜ್ ಮಾಡ್ಬೋದು, ತಮ್ಮ ಕಚೇರಿಗಳಲ್ಲಿ ಬೇಕಾದ್ರೆ ಚಾರ್ಜ್ ಮಾಡ್ಕೋಬೋದು. ಈ ಫ್ಲೀಟ್ ಆಪರೇಟರ್ಸ್ ಅಂದರೆ ಈಗ ಸರ್ವಿಸ್ ಕೊಡೋಂಥ ಪಬ್ಲಿಕ್ ವೆಹಿಕಲ್ಸು ಯಾವಾಗಲೂ ಮನೆಗೆ ಹೋಗಿ ಅಥವಾ ಕಚೇರಿ ನಿಲ್ಲಿಸಿ ಚಾರ್ಜ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅದಕ್ಕೋಸ್ಕರ ಪಬ್ಲಿಕ್ಕು ಚಾರ್ಜಿಂಗ್ ಸ್ಟೇಷನ್ ಮಾಡಬೇಕಂತ ಹೇಳ್ಬಿಟ್ಟು ನಾವು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡ್ವಿ. ದೇಶದಲ್ಲೇ ಪ್ರಥಮ ಬಾರಿಗೆ ನಾವು 2018ರಲ್ಲಿ ನಮ್ಮ ಕಚೇರಿ ಆವರಣದಲ್ಲೇ ಒಂದು ಚಾರ್ಜಿಂಗ್ ಸ್ಟೇಷನ್ ಹಾಕಿದ್ವಿ. ಅದಾದ ನಂತರ 2019ರಲ್ಲಿ ಬೆಂಗಳೂರು ಹಲವಾರು ಕಡೆ ಸರ್ಕಾರಿ ಕಚೇರಿ ಆವರಣದಲ್ಲಿ ಒಂದು 126 ಚಾರ್ಜಿಂಗ್ ಯೂನಿಟ್ಗಳನ್ನ ಹಾಕಿದ್ದೀವಿ. ಎಲೆಕ್ಟ್ರಿಕ್ ವಾಹನಗಳ ಬಳಕೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಗರದ ಬೆಸ್ಕಾಂ ಚಾರ್ಜಿಂಗ್ ಘಟಕಗಳನ್ನು ಅಳವಡಿಸಿದ್ದು ಗ್ರಾಹಕರು ಉತ್ಸಾಹದಿಂದ ಇವುಗಳನ್ನು ಬಳಸುತ್ತಿದ್ದಾರೆ. 2 ತಿಂಗಳಲ್ಲಿ 4,500 ಯೂನಿಟ್ ವಿದ್ಯುತ್ ಖರ್ಚಾಗಿದ್ದು 850 ಗ್ರಾಹಕರು ಈವರೆಗೆ ಇದರ ಉಪಯೋಗ ಪಡೆದಿದ್ದಾರೆ.
ನಗರದಲ್ಲಿ ಒಟ್ಟು 136 ಚಾರ್ಜಿಂಗ್ ಘಟಕಗಳನ್ನು ಅಳವಡಿಸಲಾಗಿದ್ದು ಸದ್ಯ 72 ಘಟಕಗಳು ಕಾರ್ಯಾಚರಿಸುತ್ತಿವೆ. ಉಳಿದವುಗಳು ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಈವರೆಗೆ ಈ ಚಾರ್ಜಿಂಗ್ ಘಟಕಗಳಿಂದ 35,000 ವರಮಾನವೂ ಬಂದಿದೆ. ಬೆಸ್ಕಾಂ ಕಚೇರಿಗಳ ಆವರಣದಲ್ಲಿ ಅಳವಡಿಸಲಾಗಿರುವ ಘಟಕಗಳ ಬಳಕೆ ಹೆಚ್ಚಾಗಿದೆ. ಬಿಬಿಎಂಪಿ, ಬಿಡಿಎ, ಕೆಐಎಡಿಬಿ ಸೇರಿದಂತೆ ಸರ್ಕಾರಿ ಕಚೇರಿಗಳ ಆವರಣದಲ್ಲಿ ಅಳವಡಿಸಿರುವ 54 ಘಟಕಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಬೆಸ್ಕಾಂನ ಸ್ಮಾರ್ಟ್ಸ್ ಮತ್ತು ಎಲೆಕ್ಟ್ರಿಕ್ ವಾಹನ ವಿಭಾಗದ ಉಪಪ್ರಧಾನ ವ್ಯವಸ್ಥಾಪಕ ಸಿಕೆ ಶ್ರೀನಾಥ್ ಅವರು ಹೇಳಿದ್ದಾರೆ. ಈಗ ಕಳೆದ 2 ತಿಂಗಳಲ್ಲಿ ನೋಡಿದ್ರೆ ಸುಮಾರು 4,500 ಯೂನಿಟ್ಸ್ ಅಷ್ಟು ಉಪಯೋಗ ಆಗಿದೆ. 30,000 ರೂಪಾಯಿ ಅಷ್ಟು ರೆವಿನ್ಯೂ ಕೂಡ ನಮಗೆ ಬಂದಿದೆ. ಈ ಚಾರ್ಜಿಂಗ್ ಸ್ಟೇಷನ್ಸ್ ನಾವು ಹಾಕಿರೋದು ಸಾರ್ವಜನಿಕರ ಉಪಯೋಗಕ್ಕೆ. ಈ ಬೆಂಗಳೂರಂಥ ನಗರ ಪ್ರದೇಶದಲ್ಲಿ ರಿಯಲ್ ಎಸ್ಟೇಟು ಪ್ರಾಬ್ಲಮ್. ಸೊ ನಾವು ಪ್ರೈವೇಟ್ ಲ್ಯಾಂಡ್ ತೊಗೊಂಡು ಸಾಕಷ್ಟು ಹಣ ಖರ್ಚು ಮಾಡಿ ಚಾರ್ಜಿಂಗ್ ಸ್ಟೇಷನ್ ಹಾಕಿದ್ರೆ ಅದು ರೇಟ್ಸ್ ನಾವು ಜಾಸ್ತಿ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂತ ಹೇಳ್ಬಿಟ್ಟು ಒಂದು ವರ್ಕ್ ಗ್ರೂಪ್ ಅಂತ ಮಾಡ್ಕೊಂಡು ಬೆಸ್ಕಾಂನ ಅಧ್ಯಕ್ಷತೆ ಇರ್ತಾಯಿದೆ. ಸೊ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳು ಈ BBMP, BMTC, RTO, ಹೌಸಿಂಗ್ ಬೋರ್ಡು, KADB, ಸೊ ಈ ಎಲ್ಲ ಇಲಾಖೆಗಳನ್ನ ಒಂದುಗೂಡಿ ಒಂದು ವರ್ಕಿಂಗ್ ಗ್ರೂಪ್ ಅಂತ ಮಾಡಿಕೊಂಡು ಅವರ ಕಚೇರಿ ಆವರಣದಲ್ಲಿ ಜಾಗನ ಪಡ್ಕೊಂಡು ನಮ್ಮ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ನಾವು ಚಾರ್ಜಿಂಗ್ ರೇಟ್ನ ಹಾಕಿದ್ದೀವಿ. ಇದರಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಸಹಕಾರ ಕೂಡ ಇದೆ. ಸೊ ಅವರಿಗೆ ಬಂದಂಥ ಬಜೆಟ್ನ ಬೆಸ್ಕಾಂಗೆ ಟ್ರಾನ್ಸ್ಫರ್ ಮಾಡಿ ಸೊ ಅದನ್ನು ಉಪಯೋಗಿಸ್ಕೊಂಡು ನಾವು ಚಾರ್ಜಿಂಗ್ ಯೂನಿಟ್ನ ಹಾಕಿದ್ದೀವಿ. ಚಾರ್ಜಿಂಗ್ ವಿಚಾರದಲ್ಲಿ ಈಗ 3 ಬಗೆಯ ಕಿಟ್ಗಳನ್ನು ಬೆಸ್ಕಾಂ ಅಳವಡಿಸಿದೆ. DC ಕ್ವಿಕ್ ಚಾರ್ಜರ್ 15 KV ಸಾಮರ್ಥ್ಯದ ಈ ಘಟಕಗಳಲ್ಲಿ ವಾಹನಗಳ ಚಾರ್ಜಿಂಗ್ ಶೀಘ್ರವಾಗಿ ಆಗುತ್ತದೆ. ನಗರದ 14 ಕಡೆಗಳಲ್ಲಿ 36 ಈ ಬಗೆಯ ಘಟಕಗಳಿವೆ. ಎಸಿ ಸ್ಲೋ ಚಾರ್ಜರ್ 3.3 KV ಸಾಮರ್ಥ್ಯದ ಈ ಘಟಕಗಳನ್ನು ನಗರದ 72 ಕಡೆಗಳಲ್ಲಿ 100 ಘಟಕಗಳನ್ನು ಅಳವಡಿಸಲಾಗಿದೆ. ಆಟೋ, ಬೈಕ್ ಮತ್ತು ಕಾರುಗಳನ್ನು ಇಲ್ಲಿ ಚಾರ್ಜ್ ಮಾಡಬಹುದಾಗಿದ್ದು ಹೆಚ್ಚು ಸಮಯ ಬೇಕಾಗುತ್ತದೆ. CCS ಚಡೆಮೋ, ಇದು ಸಂಯೋಜಿತ ಚಾರ್ಜಿಂಗ್ ಘಟಕ. ಇದು 25 KW ಸಾಮರ್ಥ್ಯ ಹೊಂದಿರುತ್ತದೆ. ನಗರದ 12 ಕಡೆಗಳಲ್ಲಿ ಇವುಗಳನ್ನು ಅಳವಡಿಸಲಾಗಿದೆ. ಈ ಘಟಕಗಳನ್ನು ನೀವು ಬಳಸಬೇಕೆಂದರೆ ನಿಮ್ಮ ಮೊಬೈಲ್ನಲ್ಲಿ ಈ ಸಂಬಂಧಿ ಆಪ್ ಅಳವಡಿಸಿಕೊಂಡು ಚಾರ್ಜಿಂಗ್ ಮಾಡಿಕೊಳ್ಳಬಹುದಾಗಿದೆ. ಇನ್ನು ನಗರದ ಎಲ್ಲೆಲ್ಲಿ ಚಾರ್ಜಿಂಗ್ ಘಟಕಗಳಿವೆ ಎಂಬ ಪಟ್ಟಿ ನೂತನ ಚಾರ್ಜಿಂಗ್ ಪಾಯಿಂಟ್ ಮೆನು ಹಾಗೂ ಆಪ್ ತೋರಿಸುತ್ತದೆ. ಹಾಗೆಯೇ ಅದನ್ನು ತಲುಪುವ ನಕ್ಷೆಯನ್ನ ಅದು ತೋರಿಸುತ್ತದೆ. ಅಲ್ಲದೆ ಯಾವ ಮಾದರಿಯ ಘಟಕ ಬಳಕೆಗೆ ಲಭ್ಯವಿದೆಯೇ, ದರ ಎಷ್ಟು ಎಂಬ ಮಾಹಿತಿಯು ಇದರಲ್ಲಿ ಸಿಗುತ್ತದೆ. 1 ಗಂಟೆ ಮೊದಲೇ ನೀವು ಘಟಕವನ್ನು ಈ ಆಪ್ ಮೂಲಕ ಕಾಯ್ದಿರಿಸಬಹುದಾಗಿದೆ. ಚಾರ್ಜಿಂಗ್ ನಂತರ ಆನ್ಲೈನ್ನಲ್ಲಿಯೇ ಇದಕ್ಕೆ ಹಣ ಪಾವತಿ ಮಾಡಬೇಕಾಗುತ್ತದೆ. ನಗದು ವ್ಯವಹಾರಕ್ಕೆ ಇಲ್ಲಿ ಅವಕಾಶವಿಲ್ಲ. QR ಕೋಡ್, OTP ಅಥವಾ RFID ಬಳಸಿ ಚಾರ್ಜರ್ ಶುಲ್ಕ ಪಾವತಿಸಬಹುದು. ಎಲ್ಲೆಲ್ಲಿವೆ ಘಟಕಗಳು? ಬೆಸ್ಕಾಂ ಕೇಂದ್ರ ಕಚೇರಿ, ಬಾಣಸವಾಡಿ, BTM ಲೇಔಟ್, ಬ್ಯಾಟರಾಯನಪುರ, HSR ಲೇಔಟ್, ಮತ್ತಿಕೆರೆ, ಇಂದಿರಾನಗರ, ಮಹದೇವಪುರ, ಮುರುಗೇಶಪಾಳ್ಯ, ಪೀಣ್ಯ, ಕತ್ರಿಗುಪ್ಪೆ, ಯಲಹಂಕದ ಬೆಸ್ಕಾಂ ಕಚೇರಿ ಆವರಣ, ಇತರೆ ಸರ್ಕಾರಿ ಕಚೇರಿ ಆವರಣ. ವೆಹಿಕಲ್ ಚಾರ್ಜ್ ಮಾಡೋಕೆ ಹೊರಟ ತಕ್ಷಣ ನಮಗೆ ನೆನಪಾಗುವುದು ಅದಕ್ಕೆ ತಗುಲುವ ವೆಚ್ಚ. ಡೀಸೆಲ್ ಪೆಟ್ರೋಲ್ ವಾಹನಗಳಿಗೆ ಹೋಲಿಸಿದರೆ ಎಲೆಕ್ಟ್ರಿಕ್ ವಾಹನದ ಚಾರ್ಜಿಂಗ್ಗೆ ಬಹಳ ಕಡಿಮೆ ದರದ್ದು. ಅಂದರೆ ಇಲ್ಲಿ 1 ಯೂನಿಟ್ಗೆ 8 ರೂಪಾಯಿ ಖರ್ಚಾಗುತ್ತದೆ. 15 ಯೂನಿಟ್ ಇದ್ದರೆ 100 ಕಿಲೋಮೀಟರ್ ವರೆಗೆ ವಾಹನ ಓಡುತ್ತದೆ. 120 ರೂಪಾಯಿ ಖರ್ಚು ಮಾಡಿದರೆ 100 ಕಿಲೋಮೀಟರ್ ಓಡಿಸಬಹುದು. ಅಂದರೆ 1 ಕಿಲೋಮೀಟರ್ಗೆ 1.20 ಪೈಸೆ ಮಾತ್ರ. ದೇಶದಲ್ಲೇ ಮೊದಲ ಮಾದರಿ. ಅಂದಹಾಗೆ ಬೆಸ್ಕಾಂನ ಕೇಂದ್ರ ಕಚೇರಿಯ ಆವರಣದಲ್ಲಿ ಸೌರ ವಿದ್ಯುತ್, ಎನರ್ಜಿ ಸ್ಟೋರೇಜ್ ಮತ್ತು ವಿದ್ಯುತ್ ಬಳಸಿಕೊಂಡು ಕಾರ್ಯನಿರ್ವಹಿಸುವ ಘಟಕವನ್ನು ಸ್ಥಾಪಿಸಲಾಗಿದೆ. ಸೌರ ವಿದ್ಯುತ್ ಇಲ್ಲದಿದ್ದರೆ ಬ್ಯಾಟರಿ, ಅದೂ ಇಲ್ಲದಿದ್ದರೆ ವಿದ್ಯುತ್ ಬಳಸಿಕೊಂಡು ಕೆಲಸ ಮಾಡುವ ಘಟಕ ಇದು. ಇದಕ್ಕೆ ಇಲಾಖೆಯ 1 ವಿಭಾಗದಲ್ಲಿ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಲಾಗಿದೆ. ಇಂತಹ ಘಟಕ ಅಳವಡಿಸಿರುವುದು ದೇಶದಲ್ಲಿ ಇದೇ ಮೊದಲು. ಇದು ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರಿ ಕೆಪಾಸಿಟಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಮೊದಲನೇ ಹಂತದಲ್ಲಿ ಬಂದಂಥ ವೆಹಿಕಲ್ಸಲ್ಲಿ ಒಂದು 16-18 KWH ಬ್ಯಾಟ್ರಿ ಕೆಪಾಸಿಟಿ ಇತ್ತು. ಸೊ ನಾವು ಹಾಕಿರುವಂಥ ಚಾರ್ಜಿಂಗ್ ಯೂನಿಟಲ್ಲಿ ಒಂದು ಸಲ ಪ್ಲಗ್ ಇನ್ ಮಾಡಿದ್ರೆ ನಿಮಗೆ 90 ನಿಮಿಷದಲ್ಲಿ 0%ಯಿಂದ 100% ಚಾರ್ಜ್ ಆಗುತ್ತೆ.
ನಿಮಗೆ ಚಾರ್ಜಿಂಗ್ ಸ್ಟೇಷನ್ ಬರಬೇಕಾದ್ರೆ ಯಾರು 0% ಇಟ್ಕೊಂಡು ಬರೋದಿಲ್ಲ, ಸ್ವಲ್ಪ ರೆಸಿಡ್ಯುಯಲ್ ಚಾರ್ಜಸ್ ಇದ್ದೇ ಇರುತ್ತೆ. ಸೊ ಒಂದು 30-40% ಇದ್ದರೆ ನೀವು ಅದನ್ನು ತೊಗೊಂಬಂದು ಒಂದು ಅರ್ಧ ಗಂಟೆ ಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಫುಲ್ 100% ಚಾರ್ಜ್ ಆಗುತ್ತೆ. ಹಾಗೂ ನಮ್ಮ ಈ ಕಚೇರಿ ಆವರಣದಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ನಾವು ಒಂದು ಚಾರ್ಜಿಂಗ್ ಯೂನಿಟ್ಗೆ 3 ಸೋರ್ಸ್ನ ಕೊಟ್ಟು ಅದನ್ನು ಒಂದು ಪೈಲೆಟಾಗಿ ಸಕ್ಸಸ್ ಆಗಿ ಮಾಡಿದ್ದೀವಿ. ಎಲೆಕ್ಟ್ರಿಸಿಟಿ ಅಂದರೆ ಬೆಸ್ಕಾಮಿಂದ ಬರುವಂಥ ಗ್ರಿಡ್ ಸಪ್ಲೈ ಜೊತೆಗೆ ಈ ಸೋಲಾರ್ ರೂಫ್ ಟಾಪ್, ನಮ್ಮ ಇಲ್ಲೇ ಕಚೇರಿ ಆವರಣದಲ್ಲಿರುವಂಥ ಒಂದು ಬಿಲ್ಡಿಂಗ್ ಮೇಲೆ ಸೋಲಾರ್ ಪ್ಯಾನಲ್ಸ್ ಹಾಕಿದ್ದೀವಿ. ಸೊ ಅದರಿಂದ ಸೌರ ವಿದ್ಯುತ್ನ ಅದನ್ನು ನಾವು ಕನೆಕ್ಷನ್ ಕೊಟ್ಟಿದ್ದೀವಿ. ಜೊತೆಗೆ ಎನರ್ಜಿ ಸ್ಟೋರೇಜ್ ಅಂತ ಹೇಳ್ತೀವಿ, ಬ್ಯಾಟ್ರಿ, ಎಕ್ಸ್ಟರ್ನಲ್ ಬ್ಯಾಟ್ರೀಸ್ ಅದನ್ನು ಕೂಡ ಕೊಟ್ಟಿದ್ದೀವಿ. ಈಗ ಬೇಸಿಗೆ ಅಂದರೆ ಈ ಸಮ್ಮರ್ ಬಿಸಿಲು ಚೆನ್ನಾಗಿರುವಂಥ ಟೈಮಲ್ಲಿ ಸೋಲಾರಲ್ಲಿ ಜನ್ರೇಟ್ ಆದಂಥ ಎಲೆಕ್ಟ್ರಿಸಿಟಿನ ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡಿಕೊಂಡು ನಮ್ಮ ಬೆಸ್ಕಾಮ್ ಅಂದರೆ ಯಾವುದೋ ಗ್ರಿಡ್ ಸಪ್ಲೈ ಇಲ್ಲ ಅಂತ ಹೇಳಿದ್ರೆ ನಾವು ಎನರ್ಜಿ ಸ್ಟೋರೇಜ್ನ ಉಪಯೋಗ ಮಾಡ್ಕೋಬೋದು. ಇದು ಪ್ರಥಮ ಬಾರಿಗೆ ನಾವು ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ಈ ವಾಹನಗಳಿಗೆ ಈ ವ್ಯವಸ್ಥೆ ಸಿಕ್ಕ ಬಳಿಕ ಇವುಗಳ ಬಳಕೆಯತ್ತ ಜನರ ಒಲವು ಹೆಚ್ಚಾಗಿದೆ. ಹಳೆ ಮಾದರಿ ಕಾರು ಓಡಿಸುತ್ತಿದ್ದವರು ಈಗ ಈ ವೆಹಿಕಲ್ನ ಬಳಕೆ ಮಾಡುತ್ತಿದ್ದಾರೆ. ಈ ವಿಚಾರದಲ್ಲಿ ಅವರ ಅನುಭವವು ಈ ಕಾರುಗಳ ಬಗ್ಗೆ ಗಮನ ಹರಿಸುವವರಿಗೆ ಪ್ರೋತ್ಸಾಹದಾಯಕವಾಗಿದೆ. ಸರ್, ನಾನು ಒಂದು 20-25 ಈ ಡೀಸೆಲ್ ಗಾಡಿ ಓಡಿಸ್ತಾ ಇದೆ. ಸೊ ಅದಕ್ಕೆ ಭಾರಿ ಡಿಫ್ರೆನ್ಸ್ ಇದೆ. ಸೊ ಅದು ಗೇರು ಅದು ಚೇಂಜ್ ಮಾಡಿದ್ದೆಲ್ಲ, ಇದರಲ್ಲಿ ಗೇರ್ ವಿತೌಟ್ ಗೇರ್ ಆಟೋಮೆಟಿಕ್ ಬರುತ್ತೆ. ಸೊ ಇದು ಚೆನ್ನಾಗಿ, ಅದಕ್ಕಿಂತ ಇದು ಚೆನ್ನಾಗಿದೆ ಸರ್. ಇದು ಬೆಸ್ಟ್, ಇದು ಇದು ಚೆನ್ನಾಗಿದೆ ಸರ್. ನನಗೆ ಡೀಸೆಲ್ ಪೆಟ್ರೋಲ್ ಗಾಡಿಗಿಂತ ಇದು ಚೆನ್ನಾಗಿದೆ. ಪಿಕಪ್ ಎಲ್ಲ ಚೆನ್ನಾಗಿದೆ, ಆರಾಮಾಗಿ ಓಡಿಸ್ಬೋದು. ಮೈ ಕೈ ನೋವು ಏನು ಬರಲ್ಲ, ಕೈ ಕಾಲು ಯಾವುದು ನೋವು ಬರಲ್ಲ. ಅದರಲ್ಲಿ ಆದರೆ ನಮಗೆ ಮೊದಲು ಮೈ ಕೈ ನೋವೆಲ್ಲ ಬರ್ತಾಯಿತ್ತು, ಇದರಲ್ಲಿ ಏನು ಬರ್ತಾಯಿಲ್ಲ ಸರ್. ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಬಳಸಿಕೊಂಡು ಸಾರಿಗೆ ವ್ಯವಸ್ಥೆ ರೂಪಿಸಲು ಸಿದ್ಧವಾಗುವ ಹೊತ್ತಿನಲ್ಲಿ ಪರಿಸರ ಸ್ನೇಹಿ ಈ ವ್ಯವಸ್ಥೆಗೆ ಪ್ರೋತ್ಸಾಹ ಕೊಡುವ ಕಾರ್ಯವನ್ನು ಬೆಸ್ಕಾಂ ಮಾಡುತ್ತಿದೆ. ಇದು ರಾಜ್ಯದಲ್ಲೂ ಹೊಸ ಮನ್ವಂತರ ತರಲಿ ಎನ್ನುವುದು ಇಲಾಖೆಯ ಆಶಯ. ನ್ಯೂಸ್ ಡೆಸ್ಕ್, ಡೆಮಾಕ್ರೆಟಿಕ್ ಟಿವಿ, ಬೆಂಗಳೂರು.